ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ನ ಹೆಸರು ನಾರ್ವೇಣಿ. ನಾನು ವಿದ್ಯಾಕಾಶಿ ಪತ್ರಿಕಾ ಸಂಸ್ಥೆಯಿಂದ ನಿಮ್ಮ ಸಾಧನೆಯ ಬಗ್ಗೆ ವರದಿ ಮಾಡಲು ಬಂದಿದ್ದೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಕೂತ್ಕೊಳ್ಳಿ. ನಿಮ್ಮ ಪೂರ್ಣ ಹೆಸರು ಸರ್? ನನ್ನ ಹೆಸರು ಕೆ ಮಲ್ಲಿಕಾರ್ಜುನ. ನೀವು ಹುಟ್ಟಿದ ಊರು ಯಾವುದು ಸರ್? ಸಿರಿಗೇರಿ. ನಿಮ್ಮ ವಿದ್ಯಾ ಅರ್ಹತೆ ಏನು ಸರ್? ಇಂಜಿನಿಯರಿಂಗ್ ಮುಗಿಸಿದ್ದೇನೆ ಮೇಡಮ್. ನೀವು ಏನು ಕೆಲಸ ಮಾಡುತ್ತಿದ್ದೀರಿ? MNC ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮಗೆ ಬಂದ ಮಾಹಿತಿ ಪ್ರಕಾರ ನೀವು ಸರ್ಕಾರಿ ಶಾಲೆಯನ್ನು ತುಂಬಾ ಅಭಿವೃದ್ಧಿ ಪಡಿಸಿದ್ದೀರಿ. ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಎಂದು ಯಾಕೆ ಅಂದುಕೊಂಡಿರಿ? ನಾನು ಓದುತ್ತಿರುವ ಸಮಯದಲ್ಲಿ ಹೆಚ್ಚು ಸೌಲಭ್ಯಗಳು ಇರಲಿಲ್ಲ. ಈಗ ಸರ್ಕಾರ ಕೊಡುತ್ತಿರುವ ಸೌಲಭ್ಯದಲ್ಲಿ ಇನ್ನೂ ಹೆಚ್ಚು ಸೌಲಭ್ಯಗಳು ಸಿಗಲು ಎನ್ನುವ ಕಾರಣಕ್ಕಾಗಿ ನಾನು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇನೆ. ನೀವು ಜನರಿಗೆ ಯಾವ ಸಂದೇಶ ಕೊಡಲು ಇಷ್ಟಪಡುತ್ತೀರಿ? ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆತಾಗ ಮಾತ್ರ ಏನಾದರೂ ಸಾಧಿಸುವ ಹಾದಿಯಲ್ಲಿ ಸಾಗುತ್ತಾರೆ ಹಾಗೂ ದೇಶವು ಅಭಿವೃದ್ಧಿಯಾಗುತ್ತದೆ. ಹಾಗಾಗಿ ಎಲ್ಲ ಪೋಷಕರು ಕಡ್ಡಾಯವಾಗಿ ತಮ್ಮ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು. ಎಲ್ಲ ಸಮುದಾಯದ ಜನರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಸಹಕಾರ ನೀಡಬೇಕು. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಕೂಡ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಶಿಕ್ಷಣವನ್ನೇ ನೀಡುತ್ತಿದ್ದೇವೆ. ಹಾಗಾಗಿ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಕೆಲಸದ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದೀರಿ. ಎಲ್ಲರೂ ನಿಮ್ಮನ್ನು ಅನುಸರಿಸಿದರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಿ ಉತ್ತಮ ಶಿಕ್ಷಣ ದೊರೆಯುತ್ತದೆ. ಉತ್ತಮ ಶಿಕ್ಷಣ ದೊರೆತರೆ ದೇಶ ಪ್ರಗತಿಯಾಗುತ್ತದೆ. ಧನ್ಯವಾದಗಳು. ಧನ್ಯವಾದಗಳು.